ना कोडगु जिले मत्तष्टु प्रवाह हेच्चळवागुत्तिदे भागमंडल देवालय कूड नुग्गिदे भगंडेश्वर देवालय ओळगडे एरडु अडि नीरु निंतिदे कावेरी होळेयिंद सुमारु एंटु अडि एत्तरदल्लिरुवंत भगंडेश्वर देवालय इदु आल्मोस्ट कोडगिनल्लि मळे सुरिदंत संदर्भदल्लि इदु साकष्टु वर्षगळिंदलू कूड इदे रीतियादंत परिस्थिति इदे ಆದರೆ ಕಳೆದ 2-3 ವರ್ಷಗಳಿಂದಂತೂ ಹೇಳತೀರದು ಆ ರೀತಿಯಾದಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗ್ತಾ ಇರುವಂತದ್ದು ಕೊಡಗಿನಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಹೇಗಿದೆ ಅಲ್ಲಿ ಮಳೆ ಸುರಿತಾ ಇರುವಂತ ಸಂದರ್ಭದಲ್ಲಿ ನೀರು ಕಂಪ್ಲೀಟ್ ಆಗಿ ಜಲಾವೃತವಾಗ್ತಾ ಇದಾವೆ ಅಲ್ಲಿರುವಂತ ಪ್ರದೇಶಗಳು ಅದನ್ನ ಗಮನಿಸ್ತಾ ಇದ್ದೀರಾ ಸುಮಾರು 3-4 ಅಡಿಯಷ್ಟು ನೀರು ನಿಲ್ತಾ ಇರುವಂತದ್ದು ಇದು ಭಗಂಡೇಶ್ವರ ದೇವಾಲಯ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ಭಗಂಡೇಶ್ವರ ದೇವಾಲಯದಲ್ಲಿ ಇರುವಂತ ಪರಿಸ್ಥಿತಿ ಅಲ್ಲಿ ಹೇಗಿದೆ ಅಂತ ना कुशाल नगर दली मुळुगिदावे बड़ावने साई बड़ावने मुळुसोगो आगे साकष्टु बड़ावने मुळुगडे आगता कुवेंपु बड़ावने कूड़ा संपूर्ण मुळुगडे आगिदावे कुशाल नगर दली आगता अल्लू कूड़ा धाराकार मळे सुरिता इदे कुशाल नगर दली साकष्टु बड़ावने मुळुगडे आगिदावे जलावृतवागिरुवंतद्दु धाराकार मळे सुरिता इरुवंत हिन्नेलेयल्लि बड़ावणे अर्धदष्टु मनेगळु मुळुगडे आगिदावे एरडने मत्तु मूरने महडिगे स्थळांतरगोंडिद्दारे जनरु मेल होगिबिट्टिद्दारे याकेंद्रे मुळुग्ता इदे जलावृतवागुत्तिदावे एरडु मूरु फ्लोर इरोरिगे ओंतर ओके आद्रे पाप ಏನು ಇಲ್ಲದಂತವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಇದು ಏಕೆಂದರೆ ಸಿಂಗಲ್ ಫ್ಲೋರ್ ಇರುತ್ತೆ ಇನ್ನ ಬದುಕುದ್ರೆ ಸಾಕಪ್ಪ ಅನ್ನುವಂತವರ ಪರಿಸ್ಥಿತಿ ತುಂಬಾ ಇರುವಂತದ್ದು ಅಲ್ಲಿ ಅವರೆಲ್ಲ ಈಗ ಬೇರೆ ಕಡೆ ಸ್ಥಳಾಂತರ ಮಾಡುವಂತ ಕೆಲಸ ಅಲ್ಲಿ ಆಗ್ತಾ ಇದೆ ಅಂತ ಕಾಣಿಸುತ್ತೆ ನೀರು ನುಗ್ಗಿದ್ರಿಂದ ಜನರಲ್ಲ ಪರದಾಟವನ್ನ ಮಾಡಿದ್ದಾರೆ ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಗ್ರೌಂಡ್ ರಿಯಾಲಿಟಿ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ನೋಡ್ಕೊಂಡ್ಬರೋಣ ಕೊಡಗಿನ ಮಹಾಮಳೆಗೆ ಇಡೀ ಜಿಲ್ಲೆ ತತ್ತರಿಸಿ ಹೋಗಿದೆ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕಾವೇರಿ ಉಕ್ಕಿ ಹರಿದಿದ್ದಾಳೆ ಕುಶಾಲನಗರ ತಾಲೂಕಿನಲ್ಲಿ ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ ನಾವೀಗ ಕೊಡಗಿನ ಕುಶಾಲನಗರದ ಸಾಯಿ ಬಡಾವಣೆ ಹಾಗೂ ಮುಳಸೋಗಿ ಬಡಾವಣೆ ಮತ್ತು ಕುವೆಂಪು ಬಡಾವಣೆಯ ಮಧ್ಯಭಾಗದಲ್ಲಿ ನಿಂತಿದ್ದೇವೆ ನೀವು ನೋಡ್ತಾ ಇರುವಂತ ದೃಶ್ಯ ಮುಳಸೋಗಿ ಬಡಾವಣೆಯಲ್ಲಿ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತ ದೃಶ್ಯ ಕಾವೇರಿ ನದಿಯ ಪಕ್ಕದಲ್ಲೇ ಇರುವಂತ ಈ ಒಂದು ಬಡಾವಣೆಯಲ್ಲಿ ಸಾಕಷ್ಟು ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಶೇಕಡ ಅರ್ಧಕ್ಕೆ ಅರ್ಧದಷ್ಟು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ ನಾವು ದೃಶ್ಯಗಳನ್ನು ಸಹ ನೋಡಬಹುದು ಬೋರ್ಗರದು ಅರಿತಿರುವಂತ ಕಾವೇರಿ ನದಿಯ ದಡ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿದೆ ಆ ಸಂಪೂರ್ಣವಾಗಿ ಜಲಾವೃತವಾಗಿರುವಂತ ಪ್ರದೇಶದಲ್ಲಿ ನೂರಾರು ಮನೆಗಳಿದೆ ಅಲ್ಲಿರುವಂತ ಸಾರ್ವಜನಿಕರೆಲ್ಲರೂ ಸಹ ಏನು ಮೊದಲ ಮಹಡಿ ಅಥವಾ ಕೆಳ ಮಹಡಿಯನ್ನ ಹೊರತುಪಡಿಸಿ ಎರಡನೇ ಮಹಡಿ ಅಥವಾ ಮೂರನೇ ಮಹಡಿಗೆ ಹೋಗುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಎಲ್ಲರೂ ಸಹ ರಾತ್ರಿಡಿ ನಿದ್ದೆ ಮಾಡಿಲ್ಲ ಯಾವಾಗ ಎಲ್ಲಿ ನೀರು ನುಗ್ಗುತ್ತೋ ಅನ್ನೋ ಒಂದು ಆತಂಕದಲ್ಲೇ ಸಹ ಬದುಕ್ತಾ ಇದ್ದಾರೆ ಎಲ್ಲರೂ ಸಹ ಕೆಳಗಡೆ ಮಹಡಿಯಲ್ಲಿ ಇದ್ದಂತ ಎಲ್ಲಾ ಸರಾಮಾನು ಸರಂಜಾನುಗಳನ್ನ ಮೇಲ್ ಮಹಡಿಗೆ ಸ್ಥಳಾಂತರ ಮಾಡುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ ಮತ್ತು ಕೆಳ ಮಹಡಿಯಲ್ಲಿ ನೀರು ನುಗ್ಗಿದ್ರ ಜೊತೆಗೆ ಜಲಚರಗಳ ಆತಂಕವೂ ಸಹ ಹೆಚ್ಚಾಗಿದೆ ಆವು ಮೊಸಳೆ ಅಂತ ಪ್ರಾಣಿಗಳು ಮನೆ ಒಳಗಡೆ ನುಗ್ಗುವಂತ ಸಾಧ್ಯತೆಗಳು ಇರುತ್ತೆ ಅದರ ಆತಂಕದಲ್ಲೂ ಸಹ ಇದ್ದಾರೆ ಇಡಿ ಮನೆಯನ್ನ ಮೇಲ್ಭಾಗದ ಟೆರೆಸ್ ಗಳಿಗೆ ಸ್ಥಳಾಂತರ ಮಾಡ್ಕೊಂಡು ಇಲ್ಲಿಂದ ಹೋಗೋದಕ್ಕೂ ಆಗದೆ ಬರೋದಕ್ಕೂ ಆಗದೆ ಸಾಕಷ್ಟು ರೀತಿಯಾದಂತ ಒಂದು ಆತಂಕದಲ್ಲಿ ಮುಳುಗಿದ್ದಾರೆ ಇದು ಕೇವಲ ಒಂದು ಬಡಾವಣೆಯ ಪರಿಸ್ಥಿತಿ ಅಲ್ಲ ಇದೇ ರೀತಿಯಾಗಿ ಕುಶಾಲನಗರದ ಕುವೆಂಪು ಬಡಾವಣೆ ಸಾಯಿ ಬಡಾವಣೆ ಮತ್ತು ಮುಳಸೋಗೆ ಬಡಾವಣೆ ಮೂರು ಪ್ರದೇಶದಲ್ಲೂ ಇದೇ ರೀತಿಯಾದಂತ ಒಂದು ವಾತಾವರಣ ಇದೆ ಎಲ್ಲರೂ ಸಹ ಆತಂಕದಲ್ಲಿ ಮುಳುಗಿದ್ದಾರೆ ಸದ್ಯಕ್ಕೆ ಇಲ್ಲಿರುವಂತವರನ್ನ ರಕ್ಷಣೆ ಮಾಡೋದಕ್ಕೆ ಬೋಟ್ನಲ್ಲಿ ಕಾರ್ಯಾಚರಣೆ ಮಾಡಬೇಕು ಅಂತ ಕುಶಾಲನಗರದ ತಾಲೂಕು ಆಡಳಿತ ಈಗಾಗಲೇ ಮುಂದಾಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಸಹ ಆರಂಭವಾಗಲಿದೆ ಇದು ಕೊಡಗಿನ ಇವತ್ತಿನ ಮಹಾಮಳೆಯ ಪರಿಸ್ಥಿತಿಗೆ ದೊಡ್ಡ ಸಾಕ್ಷಿ ಚಿತ್ರಣ ಅಂತಾನೆ ಹೇಳಬಹುದು ಮಧು ಜೊತೆ ಪುಟ್ಟಪ್ಪ ನ್ಯೂಸ್ 18 ಕನ್ನಡ ಕೊಡಗು